ನಾನಿವತ್ತು ಅಲೆಕ್ಕನ್ ವರಟ್ಟಿ ಅಂತ ಒಂದು ಅದ್ಭುತವಾದ ಊರಿಗೆ ಬಂದಿದ್ದೇನೆ. ಚಾರ್ಮಾಡಿಗಿಂತ ಹೋಗೋ ಒಂದು ದಾರಿಯಲ್ಲಿ ಬಂದಾಗ ಈ ಊರು ಸಿಗ್ತದೆ ನೋಡಿ. ಹೂವಿನ ಗಿಡ, ಮರ, ಗಿಡ, ಇದು ಸ್ವಲ್ಪ ಕಾಡಿನ ಮಧ್ಯೆ ಇದೆ. ಅಲ್ಲಿ ಕರೆಂಟ್ ಲೈನ್ ಎಲ್ಲ ಉಂಟು ನೋಡಿ. ಸೋಲಾರ್ ಹಾಕಿದಲ್ಲ. ಅಲ್ಲಿ ಮೇಲ್ಗಡೆ ಕಂತ ನೋಡಿ. ಹೌದಾ? ಬಗ್ಗೆ ಸಮಸ್ಯೆ ಉಂಟು. ಈಗ ಈಗ ಪಂಚಾಯತ್ನವರು ಏನು ಮಾತಾಡುದಿಲ್ಲ. ಈಗ ಡಿ ಸಿ ಹತ್ರ ಹೋಗ್ಬೇಕು. ಒಂದ್ಸಲ ಒಕ್ಕಲ ಬೀಸುವುದಂತೇಳಿ ಇದು ಮಾಡಿದ್ವಿ, ಅರ್ಧದಲ್ಲಿ ಪೆನ್ನಿಂಗ್ ಎಲ್ಲ ಮಾಡಿದ್ವಿ. ಈಗ ಯಾರು ಹೋಗೋದಿಲ್ಲ, ಹೌದಾ? ಅದೇ ಅಲ್ಲ, ನಿಮ್ಗೆ ಎಷ್ಟು ಜಾಗ ಉಂಟು ಈಗ? ಈಗ ರೆಕಾರ್ಡ್ಲಿ ಉಂಟಾ? ರೆಕಾರ್ಡ್ ಅಂದ್ರೆ ಅದು ಅರಣ್ಯ ಹಕ್ಕು ಪತ್ರ. ಹೌದಾ? ಅದಿದ್ರು ಅದು ನಡೀತದೆ. ಜಾಗಕ್ಕೆ ರೆಕಾರ್ಡ್ ಆಗಬೇಕು ನೋಡಿ. ನೀರು ಉಂಟಾ ನಿಮ್ಗೆ ಕುಡಿಲಿಕ್ಕೆ ಎಲ್ಲ? ಅಲ್ವಾ? ಜನ ಇದ್ದಾರೆ ಅಲ್ಲಿ? ಜನ ಮದುಗುಂಡಿಯಲ್ಲಿ ನಮ್ಮವರಿದ್ದಾರ? ಹೌದಾ? ರೋಡ್ ಎಲ್ಲ ಚೆನ್ನಾಗಿದೆ. ಹೌದಾ? ಅದೇ ಕಡಿಮೆ ಅಂತ ಕಾಣ್ತದೆ ಅಲ್ಲ ಈಲ್ಡ್ ಎಲ್ಲ ಬರೋದು. ಬರ್ತದ? ಬರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಇದಾಗ್ತದೆ. ಹೌದಾ? ಅಡಿಕೆ ಮಾಡ್ಬೋದು, ಆಣೆಲ್ಲ ಕಡಿಮೆ ಆದ್ರೆ ಅಲ್ವಾ? ನಮ್ದು ಒಂದು 300 ಮರ ತಿಂತ. ಹೌದಾ? ಪುಡಿ ಪುಡಿ ಮಾಡಿ ಹಾಕ. ಚಾರ್ಮಾಡಿ ಹತ್ತಿರ ಇರುವ ಅಲೆಕ್ಕನ್ ವರಟ್ಟಿ ನಾನಿವತ್ತು ಹೊರಟದ್ದು ಅಲೆಕ್ಕನ್ ವರಟ್ಟಿಗೆ. ಇಲ್ಲಿಯ ಒಂದು ಅದ್ಭುತವಾದ ಪ್ರಕೃತಿಯ ಮಧ್ಯೆ ನಾನಿದ್ದೇನೆ. ಇಲ್ಲಿ ಎಸ್ಟೇಟ್, ಈ ಕಡೆ ಎಸ್ಟೇಟು, ಆಮೇಲೆ ಮೇಲ್ಗಡೆ ಗುಡ್ಡ. ಅಲ್ಲಿ ಕಡೆಗೆ ಹೋದರೆ ಅದು ಸ್ವಲ್ಪ ಮನೆ ಎಲ್ಲ ಸಿಗ್ತದೆ ನೋಡಿ. ಇಲ್ಲೆಲ್ಲ ಕಾಂಕ್ರೀಟ್ ಆಗಿದೆ ಈಗ. ಮತ್ತು ಇಲ್ಲಿ ಬರೋದು ತುಂಬ ಡೇಂಜರ್. ಇದು ರೋಡೆಲ್ಲ ಭಾರಿ ತಿರುವು ಉಂಟು. ಇಲ್ಲಿ ಚಾರ್ಮಾಡಿಗಿಂತ ಕೊಟ್ಟಿಗೆರ ಹತ್ತಿರ 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 ಇವರು ಉಂಟು. ಭಾರಿ ನೇಚರ್ ಸೌಂದರ್ಯ, ಅದ್ಭುತವಾದ ಒಂದು ಸೌಂದರ್ಯದ ಜಾಗ ನೋಡಿ. ಈ ಬೆಟ್ಟ ಎಲ್ಲ ಭಾರಿ ಹತ್ತಿರ 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 ಉಂಟು.
ಅಲೆಕಣ್ಣು ಹೊರಟ್ಟಿ ಹೋಗುವಂಥ ಒಂದು ದಾರಿಯಲ್ಲಿರುವಂಥ ಒಂದು ದೇವಸ್ಥಾನ. ಇಲ್ಲಿ ನಲ್ಲಿಯ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಹೋದರೆ ರೋಡೆಲ್ಲ ಕಾಣ್ತದೆ ನೋಡಿ. ಈಗ ಚಾರ್ಮಾಡಿ ಘಾಟಿಯಲ್ಲಿ ವೆಹಿಕಲೆಲ್ಲ ಬರುವಂಥದ್ದು ಕಾಣ್ತಾ ಉಂಟು. ಆ ಕಡೆ ಬರ್ತಾ ಉಂಟು, ಆ ಕಡೆ ಅದು ಕೊಟ್ಟಿಗಾರ.